15ನೇ ತಾರೀಖು ಮತ್ತು 26ನೇ ತಾರೀಖು ನಾವು ಕಾರ್ಯಕ್ರಮ ಮಾಡ್ಕೊಂಡು ಸಂಗೊಳ್ಳಿ ರಾಯಣ್ಣನ ಹೆಸರನ್ನ ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಸ್ಥಾಪನೆ ಮಾಡಿರತಕ್ಕಂತ ಒಂದು ಕೆಲಸಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಿರತಕ್ಕಂತವರು ನಮ್ಮ ಕೃಷ್ಣಮೂರ್ತಿ ಅವರು ಉಚ್ಚಪ್ಪನವರು ಅನೇಕ ಜನ ಮತ್ತು ಅವರೆಲ್ಲರ ಪ್ರಯತ್ನದಿಂದ ಬಾಟಲ್ ನಾಗರಾಜ್ ಅವರು ಮತ್ತು ಇದಕ್ಕೆಲ್ಲ ಪ್ರೇರಣೆ ಆದಂತ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಎಲ್ಲರೂ ಕೂಡ ಸೇರಿ ಇವತ್ತು ಈ ಒಂದು ನಮ್ಮ ರೈಲ್ವೆ ನಿಲ್ದಾಣ ಸಂಗೊಳ್ಳಿ ರಾಯಣ್ಣನ ಹೆಸರಿಟ್ಟಿದ್ದೇವೆ ಈ ಒಂದು ಭವ್ಯ ಪ್ರತಿಮೆಯಲ್ಲಿ ಅನಾವರಣ ಆಗಿ ಎಲ್ಲರೂ ಕೂಡ ಸ್ಫೂರ್ತಿಯನ್ನು ನೀಡತಕ್ಕಂತ ಒಂದು ಕೆಲಸ ಆಗ್ತಾ ಇದೆ ಇಲ್ಲಿ ಮೇಲ್ಸೇತುವೆಯನ್ನು ಕೂಡ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಮೇಲ್ಸೇತುವೆ ಅಂತ ನಾವು ಹೆಸರನ್ನು ಕೂಡ ನಾಮಕರಣ ಆಗಿ ಅದು ಆಗಿರತಕ್ಕಂತದ್ದು ಅಂದ್ರೆ ಇವತ್ತು ಸಂಗೊಳ್ಳಿ ರಾಯಣ್ಣ ಯಾವ ರೀತಿಯಾಗಿ ಅವರ ಒಂದು ರೋಮಾಂಚನವಾದಂತ ಇತಿಹಾಸವನ್ನು ನಾವು ಓದಿದಾಗ ಪ್ರತಿಯೊಬ್ಬರಿಗೂ ಕೂಡ ದೇಶಪ್ರೇಮ ಮತ್ತು ಭಕ್ತಿ ನಮ್ಮನ್ನು ಉಕ್ಕಿ ಹರಿಯುತ್ತದೆ ಯಾವ ರೀತಿಯಾಗಿ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರು ಕಿತ್ತೂರು ರಾಣಿ ಚೆನ್ನಮ್ಮನವರ ಯಾವ ರೀತಿಯಾಗಿ ಬ್ರಿಟಿಷರು ಅವರನ್ನ ಅವರ ಸಾಮ್ರಾಜ್ಯವನ್ನ ಅವರ ವಶಕ್ಕೆ ತಗೊಳ್ತಕ್ಕಂತ ಕೆಲಸ ಆದಾಗ ಇವರು ಆ ಸಂದರ್ಭದಲ್ಲಿ ಗಿರಿಲ್ಲಾ ವಾರ್ಫೇರ್ ಅಂತ ಹೇಳ್ತಾರೆ ಅಂದ್ರೆ ಅವರೇ ಹೊರಗೆ ಬಂದು ಬ್ರಿಟಿಷರ ವಿರುದ್ಧ ಎಲ್ಲಾ ಕಡೆ ಅವರು ಬಹಳ ಕಿರುಕುಳ ಬಹಳ ತೊಂದರೆಯನ್ನು ಕೊಡ್ತಕ್ಕಂತ ಕೆಲಸ ಆ ಒಂದು ಹೋರಾಟದಲ್ಲಿ ಅವರು ಮುಂಚೂಣಿಯಲ್ಲಿದ್ದರು ಕೊನೆಯದಾಗಿ ಮೋಸದಿಂದ ಅವರನ್ನ ಸಾಯಿಸುವಂತ ಕೆಲಸ ಆಯಿತು ಅದರಿಂದ ಅವರ ಒಂದು ಚರಿತ್ರೆ ಪ್ರತಿಯೊಬ್ಬರಿಗೂ ಕೂಡ ತಿಳ್ಕೊಳ್ತಕ್ಕಂಥದ್ದು ಮತ್ತು ಅದನ್ನ ಎಲ್ಲಾ ಕಡೆ ಪ್ರಚಾರ ಮಾಡತಕ್ಕಂಥದ್ದು ಬಹಳ ಮುಖ್ಯ ಯಾಕೆಂದ್ರೆ ಕರ್ನಾಟಕದ ವೀರ ಸೇನಾನಿಗಳಲ್ಲಿ ಸ್ವತಂತ್ರ ಹೋರಾಟಗಾರರಲ್ಲಿ ಮುಂಚೂಣಿಯಲ್ಲಿ ಬರ್ತಕ್ಕಂಥದ್ದು ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ನಮ್ಮ ಸಂಗೊಳ್ಳಿ ರಾಯಣ್ಣ ಟಿಪ್ಪು ಸುಲ್ತಾನ್ ಈ ರೀತಿಯಾದಂತಹ ವ್ಯಕ್ತಿಗಳು ಆ ಒಂದು ಕೆಚ್ಚೆದೆಯ ಧೈರ್ಯವನ್ನು ತೋರಿಸಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಅದರಿಂದ ಮಾನ್ಯ ರೇವಣ್ಣನವರು ಹೇಳಿರ್ತಕ್ಕಂಥ ಮಾತುಗಳು ನಾನು ಧ್ವನಿ ಗೂಡಿಸ್ತೇನೆ ಅವರ ಪ್ರತಿಮೆ ಕೇವಲ ನಮ್ಮ ಕರ್ನಾಟಕಕ್ಕೆ ಸೀಮಿತ ಆಗಬಾರ್ದು ಅವ್ರ ಹೆಸರು ಕರ್ನಾಟಕಕ್ಕೆ ಸೀಮಿತ ಆಗಬಾರ್ದು ಇಡೀ ರಾಷ್ಟ್ರಕ್ಕೆ ಅವರ ಹೆಸರನ್ನು ನಾವು ಗೊತ್ತಾಗುವ ರೀತಿಯಲ್ಲಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಆ ಒಂದು ಕೆಲಸವನ್ನ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು ತಮ್ಮ ಎಲ್ಲ ಶಕ್ತಿಯನ್ನ ಉಪಯೋಗ ಮಾಡಿಕೊಂಡು ಅದನ್ನ ದೆಹಲಿಯಲ್ಲಿ ಅವರ ಪ್ರತಿಮೆಯನ್ನು ಅನಾವರಣ ಮಾಡ್ತಕ್ಕಂಥದ್ದಕ್ಕೆ ಅವರು ಪ್ರಯತ್ನ ಮಾಡಿದ್ರೆ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಅದು ಮಾಡೋದಕ್ಕೆ ಸಾಧ್ಯ ಇದೆ ಅವರ ಕಾಲದಲ್ಲೇ ಇದಾದ್ರೆ ಬಹುಶಃ ಅದು ದೊಡ್ಡ ಅವ್ರಿಗೊಂದು ಕೀರ್ತಿ ಮತ್ತು ಅವ್ರಿಗೊಂದು ಆಶೀರ್ವಾದ ಸಿಗುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ ಅದರಿಂದ ಇವತ್ತಿಲ್ಲಿ ನಾನು ಸನ್ಮಾನ್ಯ ರೇವಣ್ಣವ್ರು ಹೇಳಿದಾಗೆ ನಾವು ಪ್ರತಿ ಸಲ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೆ ಪ್ರತಿ ವರ್ಷ ಪಾಟಾಲ್ ನಾಗರಾಜ್ ಅವರು ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಯಾರೇ ಅವತ್ತಿನ ಮುಖ್ಯಮಂತ್ರಿಗಳ ಆದಾಗ ಅವರೆಲ್ಲರೂ ಕೂಡ ಬರ್ತಾ ಇದ್ದರು ಹಿಂದೆ ಯಡಿಯೂರಪ್ಪನವರು ಬಂದಿದ್ದಾರೆ ಮತ್ತು ಎಲ್ಲ ರೀತಿ ಬೇರೆ ಎಲ್ಲ ಮುಖ್ಯಮಂತ್ರಿ ಕೂಡ ಬಂದಿದ್ದಾರೆ ಇವತ್ತು ವಿಶೇಷವಾದಂತಹ ಒಂದು ರೀತಿಯಲ್ಲಿ ಇವತ್ತು ಆಚರಣೆ ಆಗ್ತಾ ಇದೆ ಅದು ಇವತ್ತು ರಾಜ್ಯ ಸರ್ಕಾರಕ್ಕೆ ನಾನು ನನ್ನ ಪರವಾಗಿ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ತಾವು ಅಧಿಕೃತವಾಗಿ ಇವತ್ತು ಸಂಗೊಳ್ಳಿ ರಾಯಣ್ಣನವರ ಹೆಸರಿನಲ್ಲಿ ರಾಜ್ಯಾದ್ಯಂತ ಆಚರಣೆ ಮಾಡತಕ್ಕಂಥ ಏನು ತೀರ್ಮಾನ ತಗೊಂಡಿದ್ದೀರಾ ಅದು ಖಂಡಿತವಾಗಿಯೂ ಬಹಳ ಉತ್ತಮವಾದಂತಹ ನಿರ್ಧಾರವನ್ನು ಮಾಡಿದ್ದೀರಾ ನನಗೆ ನಾನು ನಿಮಗೆ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತು ಈ ಬಹಳ ಸುಂದರವಾದಂತಹ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ಮತ್ತು ಸಂಗೊಳ್ಳಿ ರಾಯಣ್ಣವರ ಚರಿತ್ರೆಯನ್ನ ಇಡೀ ರಾಜ್ಯಾದ್ಯಂತ ಪ್ರಚಾರ ಆಗ್ತಕ್ಕಂಥದ್ದಕ್ಕೆ ತಾವು ಏನು ತೀರ್ಮಾನ ತಗೊಂಡಿದ್ದೀರಾ ಅದಕ್ಕೆ ನಮ್ಮ ಸಂಪೂರ್ಣವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ.